ಎಲ್ಲರಿಗೆ ನಮಸ್ಕಾರ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಭಾಳ ಜನರು ನನಗೆ ಮೇಡಮ್ ಪ್ಲೀಸ್ ಡಿಪ್ಲೊಮಾ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗೆ ಪಾಸ್ ಮಾಡ್ಕೋಬೇಕು ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ನಾನು ಹೇಗೆ ಸ್ಕೋರ್ ಮಾಡ್ಕೋಬೇಕು ಪ್ರಾಕ್ಟಿಕಲ್ ಎಕ್ಸಾಮದ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ರಿ ಅಂತಂತ ಹೇಳಿ ಕೇಳ್ತಾಯಿದ್ರಿ ಸೊ ನಿಮ್ಮ ಸಲುವಾಗಿ ನಾನು ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಶೇರ್ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಟೀಚಿಂಗ್ ಫೀಲ್ಡ್ನಲ್ಲಿ ಮೋರ್ ದ್ಯಾನ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ನನಗಿದೆ ಸೊ ನಾನು ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಆಗಿಯೂ ಪ್ರಾಕ್ಟಿಕಲ್ ಎಕ್ಸಾಮ್ನರಾಗಿ ಕೆಲಸ ಮಾಡಿದ್ದೀನಿ ಇಂಟರ್ನಲ್ ಪ್ರಾಕ್ಟಿಕಲ್ ಎಕ್ಸಾಮ್ನರ್ ಆಗೂ ನಾನು ಕೆಲಸ ಮಾಡಿದ್ದೀನಿ ಸೊ ನನ್ನ ಅನುಭವದ ಪ್ರಕಾರ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಹೇಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಫೇಸ್ ಮಾಡಬೇಕು ಈಸಿಲಿ ಹೇಗೆ ಪಾಸ್ ಮಾಡ್ಕೋಬೇಕು ಮತ್ತು ಪ್ರ್ಯಾಕ್ಟಿಕಲ್ ಎಕ್ಸಾಮ್ನಲ್ಲಿ ಸ್ಕೋರಿಂಗ್ ಯಾವ ರೀತಿ ನಾವು ಮಾಡ್ಕೋಬಹುದು ಅಂತಂಥೇಳಿ ಡಿಟೇಲ್ಡ್ ಆಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ಲಾಸ್ಟ್ ತನ ಕೊನೆಯತನ ಈ ವಿಡಿಯೋ ನೋಡ್ರಿ ಯಾಕಂದರೆ ಬಿಟ್ವಿ ನಿಮಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ ನಾನು ಸೊ ತನ ನೋಡಿರಿ ಮತ್ತು ಯಾರಾದರೂ ಈ ವಿಡಿಯೋ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಚಾನಲ್ ಆ್ಯಂಡ್ ಸೊ ಪ್ರೆಸ್ ದ ಬೆಲ್ ಐಕಾನ್ ಏನಾದರೂ ಹೊಸ ಅಪ್ಡೇಟ್ ಕೊಟ್ಟಾಗ ಡಿಪ್ಲೊಮಾ ಬಗ್ಗೆ ನಿಮಗೆ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಸಿಗ್ತೈತಿ ಸೊ ಕೈಂಡ್ಲಿ ಪ್ರೆಸ್ ದ ಬೆಲ್ ಐಕಾನ್ ಆಲ್ಸೋ ಓಕೆ ಸೊ ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಫಸ್ಟ್ ನಿಮಗೆ ಹೇಳಬೇಕಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಎರಡು ಬರ್ತಾವೆ ನಿಮಗೆ ಯಾವುದಂದ್ರೆ ಇಂಟರ್ನಲ್ ಎಕ್ಸಾಮ್ ಬರ್ತೈತಿ ಆಮೇಲೆ ಎಕ್ಸ್ಟರ್ನಲ್ ಎಕ್ಸಾಮ್ ಬರ್ತೈತಿ ಸೊ ಇಂಟರ್ನಲ್ ಎಕ್ಸಾಮ್ ಅಂದರೆ ಆ ಎ ಆ ಎಕ್ಸಾಮ್ ಮತ್ತು ಎಕ್ಸ್ಟರ್ನಲ್ ಎಕ್ಸಾಮ್ ಅಂದರೆ ಎಂಡ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಸೊ ಎರಡು ಎಕ್ಸಾಮ್ ನೀವು ಫೇಸ್ ಮಾಡ್ತೀರಿ ಪ್ರಾಕ್ಟಿಕಲ್ ಎಕ್ಸಾಮ್ದೊಳಗೆ ಸೊ ಇಂಟರ್ನಲ್ ಮಾರ್ಕ್ಸ್ ಎಷ್ಟಿರ್ತಾವೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟಿರ್ತಾವೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಸೊ ಇಂಟರ್ನಲ್ ಮಾರ್ಕ್ಸ್ ನಾರ್ಮಲಿ ಸಿ ಟ್ವೆಂಟಿ ಸಿಲೆಬಸ್ನಲ್ಲಿ ಇಂಟರ್ನಲ್ ಮಾರ್ಕ್ಸೇ ಜಾಸ್ತಿ ಐತಿ ಐ ಎ ಮಾರ್ಕ್ಸೇ ಜಾಸ್ತಿ ಐತಿ ಎಕ್ಸ್ಟರ್ನಲ್ ಮಾರ್ಕ್ಸ ಕಂಪೇರಿಟಿವ್ಲಿ ಕಡಿಮೆ ಐತಿ ಫಾರ್ ಎಕ್ಸಾಂಪಲ್ ನೀವು ಐ ಎ ಸಿಕ್ಸ್ಟಿ ಮಾರ್ಕ್ಸಿಗೆ ಬರೀತೀರಿ ಎಂಡ್ ಎಕ್ಸಾಮ್ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಅಂದರೆ ಫೈನಲ್ ಎಕ್ಸಾಮು ನೀವು ಫೋರ್ಟಿ ಮಾರ್ಕ್ಸಿಗೆ ಬರೀತೀರಿ ಓಕೆ ಇಂಟರ್ನಲ್ ಮಾರ್ಕ್ಸೇ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಯಾಕಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರೋದೇ ಇಂಟರ್ನಲ್ಸಿಗೆ ಸಿಕ್ಸ್ಟಿ ಮಾರ್ಕ್ಸ್ ಔಟ್ ಆಫ್ ಹಂಡ್ರೆಡ್ ಮತ್ತು ಮಿನಿಮಮ್ ಮಾರ್ಕ್ಸ್ ಎಷ್ಟು ತೊಗೋಬೇಕು ನಾವು ಇಂಟರ್ನಲ್ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಅಂತಂತ ನೀವು ಕೇಳಿದ್ರೆ ಮಿನಿಮಮ್ ಫೋರ್ಟಿ ಪರ್ಸೆಂಟೇಜ್ ಇಸ್ ಅ ಪಾಸಿಂಗ್ ಮಾರ್ಕ್ಸ್ ಸೊ ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ ಗೊತ್ತು ಫಾರ್ಟಿ ಪರ್ಸೆಂಟ್ ತೊಗೊಳೇಬೇಕು ಸೊ ಸಿಕ್ಸ್ಟಿಗೆ ಇಂಟರ್ನಲ್ಗೆ ಸಿಕ್ಸ್ಟಿಗೆ ನೀವು ಎಷ್ಟು ತೊಗೋಬೇಕಂದ್ರೆ ಟ್ವೆಂಟಿ ಫೋರ್ ಮಾರ್ಕ್ಸ್ ಮಿನಿಮಮ್ ತೊಗೊಳೇಬೇಕು ಸಪೋಸ್ ನೀವು ಟ್ವೆಂಟಿ ಫೋರ್ ತೊಗೋದೆ ಹೋದರೆ ನಾಟ್ ಎಲಿಜಿಬಲ್ ಫಾರ್ ಫೈನಲ್ ಎಕ್ಸಾಮ್ ಸೊ ಫೈನಲ್ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗೋಂಗಿಲ್ಲ ಅದೇ ರೀತಿ ಎಕ್ಸ್ಟರ್ನಲ್ ಎಕ್ಸಾಮ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ನೀವು ಯಾವ ರೀತಿ ಪಾಸ್ ಮಾಡ್ಕೋಬೇಕು ಸ್ಕೋರ್ ಹೇಗೆ ಮಾಡಬೇಕು ಅಂತ ಹೇಳಿ ಡಿಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಗೊತ್ತಿದ್ದ ಪ್ರಕಾರ ಸ್ಕಿಲ್ ಟೆಸ್ಟ್ ನಿಮಗೆ ಕಂಡಕ್ಟ್ ಮಾಡಿರ್ತಾರೆ ಸ್ಕಿಲ್ ಟೆಸ್ಟ್ ನಿಮಗೆ ಎರಡರಿಂದ ಮೂರು ಸ್ಕಿಲ್ ಟೆಸ್ಟ್ ತೊಗೊಂಡಿರ್ತಾರೆ ಈಚ್ ಪ್ರಾಕ್ಟಿಕಲ್ ಇಂಟರ್ನಲ್ಸ್ ತೊಗೊಂಡಿರ್ತಾರೆ ಸೊ ಸ್ಕಿಲ್ ಟೆಸ್ಟ್ ಪ್ಯಾಟ್ ಸೊ ಪ್ಯಾಟರ್ನ್ ಯಾವ ರೀತಿ ಇರ್ತೈತೆ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಫಸ್ಟ್ ನಿಮಗೆ ರೈಟ್ ಅಪ್ ಕೊಡ್ತಾರೆ ಆಮೇಲೆ ಕಂಡಕ್ಷನ್ ಮಾಡಲಿಕ್ಕೆ ಹೇಳ್ತಾರೆ ನೆಕ್ಸ್ಟ್ ವೈವಾ ಕಂಡಕ್ಟ್ ಮಾಡ್ತಾರೆ ಸೊ ಅಪ್ ಡಿಪೆಂಡ್ಸ್ ಆನ್ ಯುವರ್ ಬ್ರಾಂಚ್ ಸೊ ನಿಮ್ಮ ಬ್ರಾಂಚ್ ಪ್ರಕಾರ ರೈಟ್ ಅಪ್ ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಇರ್ತೈತಿ ಸಪೋಸ್ ನಿಮ್ಮದು ಎಲೆಕ್ಟ್ರಾನಿಕ್ಸ್ ಇದ್ದರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಬರ್ತಾವೆ ನಿಮಗೆ ರೈ ರೈಟಿಗೆ ಇಂಟರ್ಫೇಸಿಂಗು ಇರ್ಬೋದು ಸೊ ಸರ್ಕಿಟ್ ಡಯಾಗ್ರಾಮ್ ಮತ್ತು ಪ್ರೋಗ್ರಾಮ್ ಬರೀಲಿಕ್ಕೆ ಕೊಡ್ಬೋದು ಸಪೋಸ್ ನೀವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಇದೆ ಅಂದರೆ ಓನ್ಲಿ ಪ್ರೋಗ್ರಾಮ್ಸ್ ಇರ್ತಾವೆ ನಿಮ್ಗೆ ಬರೀಲಿಕ್ಕೆ ಸೊ ಎ ಎರಡು ಪ್ರೋಗ್ರಾಮ್ ಬರಲಿಕ್ಕೆ ಕೊಟ್ಟು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೇಳ್ಬೋದು ಸೊ ಆ ರೀತಿ ಸೊ ಇಟ್ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್ ನೆಕ್ಸ್ಟ್ ಪರ್ಫಾಮೆನ್ಸ್ ಸೊ ನೀವು ರೈಟ್ ಅಪ್ ಕಂಪ್ಲೀಟ್ ಮಾಡಿದ ಮೇಲೆ ಪರ್ಫಾಮೆನ್ಸ್ ಅಂತಂತಂದರೆ ಕಂಡಕ್ಷನ್ ಸೊ ಏನು ಬರೆದಿರ್ತಿಲ್ಲ ಅದನ್ನ ನೀವು ಕಂಡಕ್ಟ್ ಮಾಡಿ ತೋರಿಸ್ಬೇಕು ರಿಸಲ್ಟ್ ತೋರಿಸ್ಬೇಕಾಗ್ತದೆ ಎಕ್ಸಾಮ್ನರ್ಸಿಗೆ ನೆಕ್ಸ್ಟ್ ಆಮೇಲೆ ನಿಮಗೆ ಪಫಾಮೆನ್ಸ್ ಕಂಪ್ಲೀಟ್ ಆದಮೇಲೆ ವೈವಾ ತೊಗೊತಾರ ಸೊ ವೈವಾ ಓರಲ್ ಆಗಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ ನೀವು ಆನ್ಸರ್ ಮಾಡಬೇಕಾಗೈತಿ ಸೊ ದಿಸ್ ಇಸ್ ದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೊ ಇಟ್ ವೇರೀಸ್ ಫ್ರಮ್ ಬ್ರಾಂಚ್ ಟು ಬ್ರಾಂಚ್ ಸ್ವಲ್ಪ ಚೇಂಜ್ ಆಗ್ಬೋದು ಪ್ಯಾಟರ್ನ್ ಬ್ರಾಂಚ್ದಿಂದ ಬ್ರಾಂಚಿಗೆ ಚೇಂಜ್ ಆಗ್ತೈತಿ ಸೊ ನಾನು ನಾರ್ಮಲಿ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇರ್ತೈತೆ ಹೇಳಿ ನಿಮ್ಗೆ ಹೇಳಿದ್ದೀನಿ ಫಸ್ಟ್ ರೈಟಪ್ ಇರ್ತೈತಿ ನೆಕ್ಸ್ಟ್ ಕಂಡಕ್ಷನ್ ಇರ್ತೈತಿ ನೆಕ್ಸ್ಟ್ ವೈ ವೈ ಇರ್ತೈತಿ ಸೊ ರೈಟಪ್ಗೆ ನಿಯರ್ಲಿ ಟ್ವೆಂಟಿ ಟು ಥರ್ಟಿ ಮಾರ್ಕ್ಸ್ ಇರ್ತೈತಿ ಪರ್ಫಾಮೆನ್ಸಿಗೆ ಥರ್ಟಿ ಟು ಫೋರ್ಟಿ ಮಾರ್ಕ್ಸ್ ಇರ್ತೈತಿ ಅದರ ಕಂಡಕ್ಷನ್ಗೆ ವಾಯ್ವಾಗೆ ಟ್ವೆಂಟಿ ಟು ಥರ್ಟಿ ಮಾರ್ಕ್ಸ್ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್ ನೀವು ಯಾವುದು ಸಬ್ಜೆಕ್ಟ್ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿಲ್ಲ ಆ ಸಬ್ಜೆಕ್ಟ್ ಪ್ರಕಾರ ಸ್ಕೀಮ್ ಇರ್ತೈತಿ ಆ ಸ್ಕೀಮ್ ಪ್ರಕಾರ ನಿಮಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತಾರೆ ನೀವು ಕೇಳಬಹುದು ಮೇಡಮ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ಏನು ಎಲ್ಲಿ ಎಲ್ಲಿ ಸಿಕ್ತೈತೆ ನಮಗೆ ಅಂತ ಕೇಳ್ತೀರಿ ಸೊ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಎಲ್ಲಿ ಕೊಟ್ಟಿರ್ತಾರೆ ಅಂದರೆ ನಿಮ್ಮ ಸಿಲಬಸ್ನಲ್ಲಿ ಯಾವ ಲ್ಯಾಬ್ ಇದೆಲ್ಲ ನಿಮ್ಮದು ಆ ಲ್ಯಾಬ್ಗೆ ಎಂಡಿಗೆ ಲ್ಯಾಬ್ ಸಿಲೆಬಸ್ ಎಂಡಿಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಫಾರ್ ಸ್ಕಿಲ್ ಟೆಸ್ಟ್ ಮತ್ತು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂತ ಹೇಳ್ಕೊಟ್ಟಿರ್ತಾರೆ ಅದು ಎರಡೂ ಸೇಮೇ ಇರ್ತೈತಿ ಸೊ ನಿಮ್ಮ ಸ್ಕಿಲ್ ಟೆಸ್ಟ್ನಲ್ಲಿ ನಿಮಗೆ ಯಾವುದು ಪ್ಯಾಟರ್ನ್ ಯೂಸ್ ಮಾಡಿರ್ತಾರಲ್ಲ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಅದೇ ಸ್ಕೀಮ್ ಆಫ್ ವ್ಯಾಲ್ಯೂಷನು ಫೈನಲ್ ಎಕ್ಸಾಮಿಗೆ ಯೂಸ್ ಮಾಡ್ತಾರೆ ಸೊ ಅದನ್ನು ನೀವು ಮೊದಲೇ ನೋಡಿ ಯಾವ ಯಾವ್ಯಾವ ರೀತಿ ಮಾರ್ಕ್ಸ್ ಅಲಾಟ್ಮೆಂಟ್ ಆಗ್ತೈತಿ ಅದಕ್ಕೆ ಯಾಕಂದರೆ ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಇರ್ತೈತಿ ಸೊ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಬೇರೆ ಆಗ್ತೈತಿ ಅದಕ್ಕೆ ಫಸ್ಟ್ ನೀವು ಚೆಕ್ ಮಾಡಿಕೊಡಿ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಅದೇ ರೀತಿಯೇ ನಿಮಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತಾರೆ ಓಕೆ ಇನ್ನು ನೀವು ಕೇಳ್ತೀರಿ ಎಕ್ಸಾಮ್ನರ್ಸ್ ಎಷ್ಟು ಜನ ಹೇಳಿ ಎಕ್ಸಾಮ್ನರ್ಸ್ ಇಬ್ಬರು ಇರ್ತಾರೆ ಒಬ್ಬರು ಇಂಟರ್ನಲ್ ಎಕ್ಸಾಮ್ ಇರ್ತಾರೆ ಇನ್ನೊಬ್ರು ಎಕ್ಸ್ಟರ್ನಲ್ ಎಕ್ಸಾಮ್ ಇರ್ತಾರೆ ಇಂಟರ್ನಲ್ ಎಕ್ಸಾಮ್ನರ್ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ಯಾರಾದರೂ ಒಬ್ಬರು ಇಂಟರ್ನಲ್ ಎಕ್ಸಾಮಿನರ್ ಆಗಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎಕ್ಸ್ಟರ್ನಲ್ ಎಕ್ಸಾಮರ್ ಅಂದರೆ ಹೊರಗಿನವರು ಬೇರೆ ಕಾಲೇಜಿಂದ ಅಪಾಯಿಂಟ್ ಆಗಿರ್ತಾರೆ ಸೊ ಹೊರಗಡೆಯಿಂದ ಬಂದು ನಿಮಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ಸೊ ಇವರಿಬ್ಬರು ಸೇರಿ ನಿಮಗೆ ಮಾರ್ಕ್ಸ ಫೈನಲ್ ಮಾಡ್ತಾರೆ ಬಟ್ ಮೇನ್ ರೋಲ್ ಯಾರು ಇರ್ತದೆ ಅಂದರೆ ಇಂಟರ್ನಲ್ ಎಕ್ಸಾಮ್ ಇರ್ದಿರ್ತತಿ ಯಾಕಂದರೆ ಅವರು ನಿಮ್ಮನ್ನು ಹೋಲ್ ಸೆಮಿಸ್ಟರ್ ನೋಡಿರ್ತಾರೆ ಹೋಲ್ ಸೆಮಿಸ್ಟರ್ ನೀವು ಲ್ಯಾಬ್ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೀರ ಅಂತೇಳಿ ಅವ್ರಿಗೆ ಜಾಸ್ತಿ ಗೊತ್ತಿರ್ತೈತಿ ಸೊ ಏಯ್ಟಿ ಪರ್ಸೆಂಟ್ ಆಫ್ ಯುವರ್ ಮಾರ್ಕ್ಸ್ ವಿಲ್ ಬಿ ವಿತ್ ಇಂಟರ್ನಲ್ ಎಕ್ಸಾಮ್ನರ್ ಸೊ ಏಯ್ಟಿ ಪರ್ಸೆಂಟ್ ಮಾರ್ಕ್ಸ್ ಕೊಡೋದು ಇಂಟರ್ನಲ್ ಎಕ್ಸಾಮ್ನರ್ನೇ ಉಳಿದು ಟ್ವೆಂಟಿ ಮಾ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಕೊಡ್ಬೋದು ಯಾಕಂದರೆ ಅವ್ರಿಗೆ ಓನ್ಲಿ ವೈವಾ ಕೇಳಿಕೆ ಕೊಟ್ಟಿರ್ತಾರೆ ಸೊ ವೈವಾ ಪರ್ಫಾಮೆನ್ಸ್ ಮೇಲೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಕೊಡ್ತಾರೆ ಏಯ್ಟಿ ಪರ್ಸೆಂಟ್ ಮಾರ್ಕ್ಸ್ ಇಂಟರ್ನಲ್ ಎಕ್ಸಾಮ್ನರ್ಸ್ರೇ ಕೊಡ್ತಾರೆ ಸೊ ಅದಕ್ಕೆ ಇಂಟರ್ನಲ್ ಎಕ್ಸಾಮ್ನರ್ದು ರೋಲೇ ಭಾಳ ಇಂಪಾರ್ಟೆಂಟ್ ಲ್ಯಾಬ್ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದಾಗ ಸೊ ಅದನ್ನ ನೀವು ಫಸ್ಟ್ ತಿಳ್ಕೊ ಕೊಡಿರಿ ಅದಕ್ಕೆ ನಾನು ನಿಮ್ಗೆ ಏನು ಹೇಳಬೇಕಂದ್ರೆ ಟಿಪ್ಸ್ ಟು ಪಾಸ್ ಟು ಸ್ಕೋರ್ ಏನಂದರೆ ನೀವು ರೆಗ್ಯುಲರ್ ರೆಗ್ಯುಲರ್ ಆಗಿರಬೇಕು ಕ್ಲಾಸಿಗೆ ಲ್ಯಾಬಿಗೆ ರೆಗ್ಯುಲರ್ ಆಗಿರಬೇಕು ಮತ್ತು ಟೀಚರ್ಸ್ ನಿಮಗೆ ಏನು ಅಸೈನ್ಮೆಂಟ್ ಕೊಟ್ಟಿರ್ತಾರಲ್ಲ ಆ್ಯಕ್ಟಿವಿಟೀಸ್ ಕೊಟ್ಟಿರ್ತಾರಲ್ಲ ಅವನು ಸರಿಯಾಗಿ ನೀವು ಮಾಡಬೇಕು ಮತ್ತು ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಟೀಚರ್ಸ್ ಜೊತೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೋಬೇಕು ಕನೆಕ್ಟೆಡ್ ಇರಬೇಕು ಸೊ ಈ ರೀತಿ ನೀವು ಇದ್ದರೆ ನಿಮ್ಮ ಪರ್ಫಾಮೆನ್ಸ್ ನೋಡಿಕೊಂಡು ಅವರು ನಿಮಗೆ ಲ್ಯಾಬ್ ಎಕ್ಸಾಮ್ನಲ್ಲಿ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ರೆಗ್ಯುಲಾರಿಟಿ ಇನ್ ಯುವರ್ ಅವರ್ ವರ್ಕ್ ಆ್ಯಂಡ್ ಅವರ್ ಆನೆಸ್ಟ್ ಆ್ಯಂಡ್ ಯುವರ್ ಸಿನ್ಸಿಯಾರಿಟಿ ಸೊ ಅದಕ್ಕೆ ಈಸಿಲಿ ನೀವು ಪಾಸ್ ಮಾಡ್ಕೋಬೇಕಂದ್ರೆ ಪಾಸಿಂಗ್ ಈಸ್ ವೆರಿ ಈಸಿ ಸ್ಕೋರಿಂಗ್ ಈಸ್ ಆಲ್ಸೋ ವೆರಿ ಈಸಿ ಇನ್ ಡಿಪ್ಲೊಮಾ ಪ್ರಾಕ್ಟಿಕಲ್ಸ್ ಸೊ ಪಾಸ್ ಮಾಡ್ಕೊಳಕ್ಕು ಭಾಳ ಈಸಿ ಮತ್ತು ಸ್ಕೋರ್ ಮಾಡ್ಕೊಳಿಕ್ಕೂ ನಿಮಗೆ ಭಾಳ ಈಸಿ ಆಗ್ತೈತಿ ಯಾವಾಗಂದರೆ ಓನ್ಲಿ ವೆನ್ ಯು ಆರ್ ರೆಗ್ಯುಲರ್ ಟು ದ ಕಾಲೇಜ್ ಸೊ ರೆಗ್ಯುಲರಾಗಿ ಕ್ಲಾಸಸ್ ಅಟೆಂಡ್ ಮಾಡಿರಿ ಲ್ಯಾಬ್ಸ್ ಅಟೆಂಡ್ ಮಾಡಿರಿ ಟೆಸ್ಟ್ ಎಲ್ಲ ಕರೆಕ್ಟಾಗಿ ಅಟೆಂಡ್ ಮಾಡ್ರಿ ಪರ್ಫಾಮೆನ್ಸ್ ಚೆನ್ನಾಗಿ ತೋರಿಸ್ರಿ ಸೊ ನಿಮಗೆ ಈ ರೀತಿ ನೀವು ಮಾಡಿದರೆ ನಿಮ್ಮದು ಒಂದು ಒಳ್ಳೆಯ ಇಂಪ್ರೆಷನ್ ಇಂಟರ್ನಲ್ ಎಕ್ಸಾಮಿನರ್ಸ್ ಇರ್ತೈತಿ ಇನ್ನೊಂದು ಹೇಳಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಟೈಮ್ಸ್ ಇನ್ ಎಕ್ಸಾಮ್ ನಿಮಗೆ ರಿಸಲ್ಟ್ ಬರದೇ ಇರ್ಬೋದು ಕಂಡಕ್ಷನ್ ಮಾಡ್ತೀರಿ ಕನೆಕ್ಷನ್ ಮಾಡ್ತೀರಿ ಬಟ್ ನಿಮಗೆ ರಿಸಲ್ಟ್ ಬರದೇ ಇರ್ಬೋದು ಅಥವಾ ಪ್ರೋಗ್ರಾಮ್ ನೀವು ರನ್ ಮಾಡಿದ್ರು ಏನಾದರೂ ಎರರ್ ಇದ್ದರೆ ನಿಮಗೆ ಎರರ್ ನಿಮ್ಮ ತೈಲಿಕ್ಕೆ ಆಗದೆ ಸಮ್ ಟೈಮ್ಸ್ ಯಾವುದೋ ಮಿಸ್ಟೇಕ್ಲಿಂದ ನಿಮಗೆ ಎಕ್ಸಾಮ್ ಟೈಮ್ದಲ್ಲಿ ನಿಮಗೆ ರಿಸಲ್ಟ್ ಬರದೇ ಹೋದಾಗ ಆವಾಗ ನಿಮ್ಮದು ಹಿಂದಿನ ಪರ್ಫಾರ್ಮೆನ್ಸ್ ನೋಡ್ತಾರೆ ಪ್ರೀವಿಯಸ್ ಸೆಮಿಸ್ಟ್ರದ್ ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ರೆಗ್ಯುಲಾರಿಟಿ ನಿಮ್ಮದು ಟೀಚರ್ ಜೊತೆ ಯಾವ ರೀತಿ ಕನೆಕ್ಟಿವಿಟಿ ಐತಿ ರಿಲೇಷನ್ ಐತಿ ಅದೆಲ್ಲ ನೋಡಿಕೊಂಡು ನಿಮ್ಮನ್ನ ಎಕ್ಸಾಮ್ನಲ್ಲಿ ಪಾಸ್ ಮಾಡ್ತಾರೆ ಅದಕ್ಕೆ ಇವೆಲ್ಲ ಹೆಲ್ಪ್ ಆಗ್ತಾವೆ ಇವೆಲ್ಲ ಮ್ಯಾಟ್ರ್ ಆಗ್ತಾವೆ ಸೊ ಅದಕ್ಕೆ ನೀವು ನಿಮಗೆ ಹೇಳೋದು ಬಿ ರೆಗ್ಯುಲರ್ ಟು ದ ಕ್ಲಾಸಸ್ ಆ್ಯಂಡ್ ಬಿ ಕನೆಕ್ಟೆಡ್ ವಿತ್ ಯುವರ್ ಟೀಚರ್ಸ್ ಮತ್ತು ಯಾವಾಗ ನಿಮಗೆ ಫೇಲ್ ಮಾಡ್ತಾರೆ ಅಂದರೆ ಸುಮ್ಮನೆ ಯಾರೂ ನಿಮಗೆ ಫೇಲ್ ಮಾಡೋಂಗಿಲ್ಲ ಫೇಲ್ ಮಾಡಲಿಕ್ಕೆ ರೀಸನ್ಸ್ ಏನಂದರೆ ನೀವು ಎಕ್ಸಾಮ್ನಲ್ಲಿ ಏನು ರೈಟಪ್ ಮಾಡದೆ ಹೋದರೆ ಸಪೋಸ್ ಯಾವುದು ಕನೆಕ್ಷನ್ ನಿಮಗೆ ಮಾಡೋಕೆ ಬರದೇ ಹೋದರೆ ಮತ್ತು ಕಾಪಿ ಮಾಡೋಕೆ ಟ್ರೈ ಮಾಡಿದರೆ ಅಥವಾ ಮೊಬೈಲಿಂದ ಯಾವುದಾದ್ರೂ ನೀವು ಕಾಪಿ ಮಾಡಿಕೊಂಡು ಬರೆದ್ರೆ ಸೊ ಇವೆಲ್ಲ ಮ್ಯಾಟ್ರ್ ಆಗ್ತಾವೆ ನೀವು ಫೇಲ್ ಆಗಲಿಕ್ಕೆ ಸೊ ಯೂಸ್ವಲಿ ನಿಮಗೆ ಲ್ಯಾಬ್ ಎಕ್ಸಾಮ್ನಲ್ಲಿ ಫೇಲ್ ಮಾಡೋಂಗಿಲ್ಲ ಫೇಲ್ ಆಗೋದು ಅದು ನಿಮ್ಮಿಂದ ನೀವೇ ನೀವು ಫೇಲ್ ಮಾಡ್ಕೊಂಡಂಗಿರ್ತೈತಿ ಸೊ ಇಟ್ ಈಸ್ ವೆರಿ ಈಸಿ ಟು ಪಾಸ್ ಇನ್ ದ ಲ್ಯಾಬ್ ಎಕ್ಸಾಮ್ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಫಸ್ಟಿಗೆ ರೈಟಪ್ ಕೊಟ್ಟಾಗ ಸಪೋಸ್ ನಿಮ್ಗೆ ಆ ಕ್ವಶನಿಗೆ ರೈಟಪ್ ಬರದೇ ಹೋದರೆ ನಿಮಗೆ ಅದು ಕಾನ್ಫಿಡೆನ್ಸ್ ಇರದೇ ಹೋದರೆ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ನೀವು ಕ್ವಶನ್ ಚೇಂಜ್ ಮಾಡ್ಕೋಬೋದು ಸೊ ಇನ್ ಇನಿಷಿಯಲಿನೇ ನೀವು ಅದನ್ನು ಹೇಳಬೇಕು ಎಕ್ಸಾಮ್ನರಿಗೆ ನನಗಿದು ಬರೋಂಗಿಲ್ಲ ಅಂತಂಥೇಳಿ ಅವಾಗ ಅವ್ರು ನಿಮಗೆ ಚೇಂಜ್ ಮಾಡಿಕೊಡ್ತಾರ ಚೇಂಜ್ ಮಾಡಿದರೆ ಒಂದು ಟೆನ್ ಟು ಟ್ವೆಂಟಿ ಮಾರ್ಕ್ಸ್ ಕಟ್ ಮಾಡ್ಬೋದು ಬಟ್ ನಿಮ್ಗೆ ಯಾವುದು ಕಾನ್ಫಿಡೆಂಟ್ ಇರ್ತದಾ ಅದನ್ನು ನೀವು ಬರೆದ್ರೆ ನಿಮಗೆ ಪಾಸ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಅದಕ್ಕೆ ಅದಕ್ಕೆ ಖಾಲಿ ಪೇಪರ್ ಕೊಡೋಕ್ಕೆ ಹೋಗಬೇಡ್ರಿ ಸಾಧ್ಯ ಆದಷ್ಟು ನಿಮ್ಗೆ ಯಾವುದು ಗೊತ್ತಿದೆಯಲ್ಲ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿರಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಟ್ರೈ ಮಾಡಿರಿ ಎಂಡ್ತನ ಮತ್ತು ಆನ್ಸರ್ ಮಾಡಲಿಕ್ಕೂ ಪ್ರಯತ್ನ ಮಾಡ್ರಿ ವಾಯಿವಾದೊಳಗೆ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಆನೆಸ್ಟಾಗಿ ಗೊತ್ತಿಲ್ಲ ಅಂತಂಥೇಳ್ರಿ ಯಾವುದು ಗೊತ್ತಿದೆಲ್ಲ ಅದನ್ನು ಕಾನ್ಫಿಡೆನ್ಸ್ ಆಗಿ ಹೇಳ್ರಿ ಕಾನ್ಫಿಡೆಂಟಾಗಿ ಹೇಳಿದರೆ ನಿಮಗೆ ಅದು ಒಂದು ಒಳ್ಳೆಯ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತೈತಿ ಸೊ ಮತ್ತು ವೈವಾ ಭಾಳ ಇಂಪಾರ್ಟೆಂಟ್ ವೈವಾ ನಿಮ್ಮದು ಟ್ವೆಂಟಿ ಮಾರ್ಕ್ಸೇ ಇರ್ಬೋದು ಬಟ್ ನೀವು ವೈವಾದಲ್ಲಿ ಚೆನ್ನಾಗಿ ಆನ್ಸರ್ ಮಾಡಿದರೆ ನಿಮ್ಮದು ಮಾರ್ಕ್ಸ್ ಸ್ಕೋರ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಔಟ್ ಆಫ್ ಔಟು ಸಿಗುವಂಥ ಚಾನ್ಸಸ್ ಇರ್ತೈತೆ ಅದಕ್ಕೆ ವೈವಾ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಇಗ್ನೋರ್ ಮಾಡೋಕ್ಕೆ ಹೋಗಬೇಡ್ರಿ ವೈವಾ ಭಾಳ ಇಂಪಾರ್ಟೆಂಟ್ ನಿಮಗೆ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ಓಕೆ ಸೊ ಯಾವುದು ಇಟ್ಕೋಬೇಡ್ರಿ ಎಕ್ಸಾಮಿಗೆ ಲ್ಯಾಬ್ ಎಕ್ಸಾಮಿಗೆ ಸರಿಯಾಗಿ ಓದ್ಕೊಡ್ರಿ ಪ್ರಿಪ್ರೇಷನ್ ಮಾಡಿಕೊಡ್ರಿ ಬಿ ಕಾನ್ಫಿಡೆಂಟ್ ಆ್ಯಂಡ್ ಫೇಸ್ ದ ಎಕ್ಸಾಮಿನೇಷನ್ ವಿದೌಟ್ ಎನಿ ಫಿಯರ್ ಓಕೆ ಸೊ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ವಿಶ್ಯೂ ಆಲ್ ದ ಬೆಸ್ಟ್ ಡಿಯರ್ ಸ್ಟ್ರೆಂಡ್ಸ್ ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ ಅವ್ರಿಗೆ ಹೆಲ್ಪ್ ಆಗ್ಬೋದು ಸೊ ಇದೇ ರೀತಿ ಅಪ್ಡೇಟ್ ಸಲುವಾಗಿ ನೀವು ಫಸ್ಟ್ ಟೈಮ್ ಯಾರಾದರೂ ವಾಚ್ ಮಾಡ್ತಾ ಈ ವಿಡಿಯೋ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಚಾನಲ್ ಆ್ಯಂಡ್ ಸೊ ಪ್ರೆಸ್ ದ ಬೆಲ್ ಐಕಾನ್ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಏನಾದರೂ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ಸ್ ಫ್ರೆಂಡ್ಸ್